ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಹಬ್ಬ ಪ್ರಮುಖವಾಗಿ ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿ ಶ್ರಾವಣ ಮಾಸದ ಎರಡನೇ ಹಾಗೂ ಮೂರನೇ ಶುಕ್ರವಾರ ಇವರ ಮಹಾಲಕ್ಷ್ಮಿ ಹಬ್ಬನ ನಾವು ಆಚರಿಸ್ತೀವಿ. ಆಲ್ಮೋಸ್ಟ್ ಆಗಸ್ಟ್ 5ನೇ ತಾರೀಕು ಎಲ್ಲರೂ ಕೂಡ ಅವ್ರ ಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಆಗಸ್ಟ್ 5ನೇ ತಾರೀಕು ಅವ್ರ ಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ದೀನಿ. ಆಲ್ರೆಡಿ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ವೀಡಿಯೋನ ನೋಡಿ ಅಂತ ಹೇಳ್ತಾ, ಆವತ್ತು ಕೆಲವೊಂದು ಕಾರಣಗಳಿಂದ ಹಬ್ಬನ ಮಾಡೋದಕ್ಕೆ ಆಗಿರೋದಿಲ್ಲ. ಪೀರಿಯಡ್ಸ್ ಪ್ರಾಬ್ಲಮ್ ಇರ್ಬೋದು ಅಥವಾ ಫ್ಯಾಮಿಲೀಲಿ ಏನಾದರೂ ಕೆಲವೊಂದು ಚಿಕ್ಕಪುಟ್ಟ ಸಮಸ್ಯೆಗಳಿಂದಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಆಗಸ್ಟ್ 5ನೇ ತಾರೀಕು ಆಚರಿಸಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ. ಮುಂದೆ ಬರ್ತಕ್ಕಂತಹ ಶುಕ್ರವಾರ ಅಂದರೆ 12ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ಬೋದ್ರು. ಆದರೆ ಈ ವರ್ಷ ಒಂದು ದಿನ ಹುಣ್ಣಿಮೆ ಬಂದಿರೋ ಕಾರಣ ನಾವು ಕಳಶವನ್ನು ಎಷ್ಟು ಹೊತ್ತಿಗೆ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಆಗಸ್ಟ್ 11ನೇ ತಾರೀಕು ಹುಣ್ಣಿಮೆ ಶುರುವಾಗುತ್ತೆ, ಹಾಗೆಯೇ 12ನೇ ತಾರೀಕು ಎಷ್ಟು ಗಂಟೆಗೆ ಎಂಡ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹುಣ್ಣಿಮೆ ಆಗಿರೋ ಕಾರಣ ಮನೆಯಲ್ಲಿ ನಾವು ಪೂಜೆಗಳನ್ನು ನಾರ್ಮಲಾಗಿ ಮಾಡ್ತೀವಿ, ಹಾಗಾಗಿ ಆ ದಿನವೂ ಕೂಡ ನೀವು ಎಲ್ಲ ಕೆಲಸಗಳನ್ನು ಮಾಡ್ಕೊಬೋದು. ಹುಣ್ಣಿಮೆ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಕೂಡ ಮಾಡ್ಕೊಳ್ಳಿ. ಹಾಗೆಯೇ ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋರಿರೋರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ತಯಾರಿಗಳು ಬೇಕು ಅದನ್ನು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಹುಣ್ಣಿಮೆ ಕೂಡ ತುಂಬಾ ಒಳ್ಳೆಯದು, ಹಾಗಾಗಿ ಹುಣ್ಣಿಮೆ ದಿನ ನಾವು ಪೂಜೆಯನ್ನು ಮಾಡಿ ನೆಕ್ಸ್ಟ್ ಡೇ ಆರಾಮಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ಬೋದು. ಅಂದರೆ ಗುರುವಾರ ಹುಣ್ಣಿಮೆ ಎಷ್ಟು ಗಂಟೆಗೆ ಶುರುವಾಗುತ್ತೆ ಅಂತಂದರೆ ಬೆಳಗ್ಗೆ 10:38ಕ್ಕೆ ಹುಣ್ಣಿಮೆ ಶುರುವಾಗುತ್ತೆ. ಇದು ಎಂಡಾಗೋದು ಎಷ್ಟೊತ್ತಿಗೆ ಅಂತಂದರೆ ಶುಕ್ರವಾರ ಬೆಳಗ್ಗೆ 7:05ಕ್ಕೆ ಹುಣ್ಣಿಮೆ ಎಂಡಾಗುತ್ತೆ. ಹಾಗಾಗಿ ನಾವು 7:05 ನಂತರ ವರಮಹಾಲಕ್ಷ್ಮಿ ಹಬ್ಬದ ಕಳಶ ಪ್ರತಿಷ್ಠಾಪನೆ ಆಗಿರ್ಬೋದು ಅಥವಾ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಆರಾಮಾಗಿ ಆಚರಿಸ್ಕೊಬೋದು. ಎಲ್ಲ ಪ್ರಿಪ್ರೇಷನನ್ನು ನಾವು ಹಿಂದಿನ ದಿನವೇ ಮಾಡ್ಕೊಂಡಿರಬೇಕಾಗತ್ತೆ. ಯಾಕಂತಂದರೆ ನಾವು ಹಿಂದಿನ ದಿನವೇ ಮಾಡ್ಕೊಳ್ಳೋದಕ್ಕಿಂತ ಏನು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸೋದಕ್ಕೆ ಆಗೋದಿಲ್ಲ. ಯಾಕಂತಂದರೆ ಹುಣ್ಣಿಮೆ ಇರೋದ್ರಿಂದ ಹುಣ್ಣಿಮೆ ಎಂಡ್ ಆದ ನಂತರ ನಾವು ವರಮಹಾಲಕ್ಷ್ಮಿ ಕಳಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ನೀವು ಕಳಶಕ್ಕೆ ಏನೆಲ್ಲ ತಯಾರಿಗಳು ಬೇಕೋ ಅಲ್ಲಿವರೆಗೂ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನನ್ನು ಮಾಡ್ಕೊಳ್ಳಿ. ಅದಾದ ನಂತರ ನೀವು ಕಳಶ ಪ್ರತಿಷ್ಠಾಪನೆಯನ್ನು 7:05 ನಂತರ ನೀವು ಮಾಡಿಕೊಂಡು 7:30 ಒಳಗಡೆ ನೀವು ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ನಮ್ಮ ಮನೆಯಲ್ಲಿ ನಾವು ಮಾಡ್ತೀವಿ ಅಂತಂದರೆ, ಲಕ್ಷ್ಮೀ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ಅಂತಂದರೆ ನಾವು 3 ಪೂಜೆಗಳನ್ನು ಮಾಡಲೇಬೇಕಾಗತ್ತೆ, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಹಾಗಾಗಿ ಸಂಜೆ ಪೂಜೆ ನಾವೇನು ಮಾಡ್ತೀವಿ, ಅದು ಗಂಧದ ಕಡ್ಡಿಯನ್ನು ಹಚ್ಚಿ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡ್ತೀವಿ. ಹಾಗಾಗಿ 3 ಟೈಮು ಪೂಜೆಯನ್ನು ಮಾಡಬೇಕಾಗತ್ತೆ. ಆ 3 ಟೈಮ್ ಪೂಜೆ ನಾವು ಬೆಳಗಿನ ಪೂಜೆಯನ್ನು ಕಳಶ ಪ್ರತಿಷ್ಠಾಪನೆ ಮಾಡೋ ಮೂಲಕ ಆಚರಿಸ್ತೀವಿ ಅಂತಂದರೆ 7:05 7:30 ಒಳಗಡೆ ನೀವು ಕಳಶ ಪ್ರತಿಷ್ಠಾಪನೆಯನ್ನು ಮಾಡಿ 8:30 ತನಕ ನೀವು ಮಿಕ್ಕಿದ ಪೂಜೆಗಳನ್ನು ಮಾಡ್ಕೊಬಹುದು. ನೈವೇದ್ಯ ಆಗಿರಬಹುದು, ಮಹಾಮಂಗಳಾರತಿ ಆಗಿರ್ಬೋದು, ಎಲ್ಲ ಕೆಲಸಗಳನ್ನು ನೀವು 8:30 ತನಕ ಕೂಡ ಮಾಡ್ಕೊಬಹುದು. ನೆಕ್ಸ್ಟ್ ನೀವು ಎರಡನೇ ಪೂಜೆಯನ್ನು ಎಷ್ಟೊತ್ತಿಗೆ ಮಾಡಬೇಕು ಅಂತಂದರೆ ಮಧ್ಯಾಹ್ನ ವೃಶ್ಚಿಕ ಲಗ್ನದಲ್ಲಿ 1:08 ನಂತರ ನೀವು 3:30 ಕೂಡ ನೀವು ಎರಡನೇ ಪೂಜೆಯನ್ನು ಮಾಡ್ಕೊಬಹುದು. ಆ ಎರಡನೇ ಪೂಜೆಗೂ ಅಷ್ಟೇ, ನಾವು ಮನೆಯಲ್ಲಿ ಏನೆಲ್ಲ ಸ್ವೀಟ್ಸ್ ಮಾಡಿರ್ತೀವಿ ಅಥವಾ ಅಡುಗೆಗಳನ್ನು ಮಾಡಿರ್ತೀವಿ ಅದನ್ನು ನೈವೇದ್ಯಕ್ಕೆ ಇಟ್ಕೊಬಹುದು. ಒಬ್ಬಟ್ಟು, ಹಾಗೆಯೇ ಬೆಲ್ಲದನ್ನು ಏನಾದರೂ ನೀವು ನೈವೇದ್ಯಕ್ಕೆ ಇಟ್ಟು ಗಂಧದ ಕಡ್ಡೆ ಹಚ್ಚಿ ಮಂಗಳಾರತಿ ಮಾಡಿ ನಂತರ ನೀವು ಧೂಪವನ್ನು ಹಾಕಬೇಕಾಗತ್ತೆ. 5:30 to 6 ಟೈಮ್ ಏನು ಹೇಳ್ತೀವಿ, ಇದು ಗೋಧೂಳಿ ಸಮಯ ಅಂತ ಹೇಳ್ತೀವಿ. ತುಂಬಾ ಒಳ್ಳೆಯ ಟೈಮ್, ಲಕ್ಷ್ಮಿ ಎಲ್ಲರ ಮನೆಗೆ ಬರ್ತಕ್ಕಂತಹ ಸಮಯ. ಈ ಸಮಯದಲ್ಲಿ ನಾವು ಮನೆಯಲ್ಲಿ 2 ಗಂಧದ ಕಡ್ಡಿಯನ್ನು ಹಚ್ಚಿ ದೇವರಿಗೆ ಪೂಜೆಯನ್ನು ಮಾಡಿ ನಂತರ ನೀವು ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಮುತ್ತೈದೆಯರನ್ನು ಕರೆದು ಅವರಿಗೆ ತಾಂಬೂಲವನ್ನು ಕೊಡಬೇಕಾಗತ್ತೆ, ಕುಂಕುಮವನ್ನು ಕೊಡಬೇಕಾಗತ್ತೆ. ಆಗ ನಾವು ಮಾಡಿದಂತಹ ಪೂಜೆ ಸಂಪೂರ್ಣ ಆಗುತ್ತೆ ಅಂತಲೇ ಹೇಳಬಹುದು. ಆ ಒಂದು ಟೈಮ್ ಆದ ನಂತರ ಅಥವಾ ಮನೆಗೆ ನಾವು ಯಾರೆಲ್ಲ ಗೆಸ್ಟ್ಗಳನ್ನು ಕರೆದಿರ್ತೀವಿ ಅವರು ಹೋದ ನಂತರದಲ್ಲಿ ನೀವು ಸಂಜೆ ಕುಂಭಲಗ್ನದಲ್ಲಿ 7:15 ಅಥವಾ 7:18 ನಂತರ ನೀವು
ಹತ್ತತ್ರ 9 ಗಂಟೆವರೆಗೂ ಕೂಡ 3ನೇ ಪೂಜೆನ ಮಾಡ್ಕೊಬಹುದು. ಆ ಟೈಮ್ನಲ್ಲೂ ಕೂಡ ನೀವು ಏನಾದರೂ ಒಂದು ನೈವೇದ್ಯನ ಮಾಡಿ ದೇವರಿಗೆ ಗಂಧದ ಕಡ್ಡಿ ಹಚ್ಚಿ ದೀಪ ಹಚ್ಚಿ ದೀಪಗಳನ್ನು ನೀವು ಎಷ್ಟು ಬೇಕಾದರೂ ದೀಪಗಳನ್ನು ಹಚ್ಚಬಹುದು. ಹಾಗಾಗಿ ನಿಮಗೆ ಎಷ್ಟು ಖುಷಿ ಕೊಡುತ್ತೋ ಅಷ್ಟು ದೀಪಗಳನ್ನು ಹಚ್ಚಿ ದೀಪ ಹಚ್ಚಿದ ನಂತರ ಮಹಾಮಂಗಳಾರತಿ ಮಾಡಿ ಏಕಾರತಿ ಪಂಚಾರತಿ ಅಂತೆಲ್ಲ ಮಾಡ್ತೀವಿ ನಾವು ದೇವರುಗಳಿಗೆ. ಹಾಗಾಗಿ ಆರತಿನ ಮಾಡಿ, ಆರತಿನ ಮಾಡಿದ ನಂತರ ನೀವು ದೇವರಿಗೆ ಧೂಪವನ್ನು ಹಾಕೋದನ್ನು ಮರಿಬೇಡಿ. ಧೂಪ ಹಾಕೋದ್ರಿಂದ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ಅಂತಲೇ ಹೇಳ್ಬೋದು. ಅದಾದ ನಂತರ ನಾವು ದೇವರಿಗೆ ಒಂದು ದೃಷ್ಟಿಯನ್ನು ತೆಗೆದು ಕೆಂಪಾರತಿಯನ್ನು ಮಾಡಿ, ಕೆಂಪಾರತಿ ಮಾಡೋದ್ರಿಂದ ದೇವರಿಗಾಗಿರ್ತಕ್ಕಂತಹ ದೃಷ್ಟಿಯೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ನೋಡಿಲ್ಲ ಹೋಗಿ ದಯವಿಟ್ಟು ವೀಡಿಯೋನ ಚೆಕ್ ಮಾಡಿ ಅಂತ ಹೇಳ್ತಾ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಈ ವರ್ಷದ ವರಮಹಾಲಕ್ಷ್ಮೀ ತಾಯಿ ನಮ್ಮೆಲ್ಲರ ಮನಸ್ಸಿನ ಕೋರಿಕೆಗಳನ್ನು ಈಡೇರಿಸಲಿ. ಮುಂದಿನ ವರ್ಷವೂ ಕೂಡ ಇಷ್ಟೇ ಖುಷಿ ಖುಷಿಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಎಲ್ಲರೂ ಆಚರಿಸುವಂತಾಗಲಿ ಅಂತ ಬೇಡ್ಕೊಳ್ತಾ ತಾಯಿ ಎಲ್ಲರ ಮನೆಯಲ್ಲೂ ಸದಾ ಕಾಲ ನೆರೆಸಿರಲಿ. ಅದರ ಜೊತೆಗೆ ಮುಖ್ಯವಾಗಿ ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲರನ್ನ ಕಾಪಾಡಲಿ ಅಂತ ಬೇಡ್ಕೊಳ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಖುಷಿ ಖುಷಿಯಾಗಿ ನಗ್ನಗ್ತಾ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.